ಚಾಮರಾಜನಗರ ಪಟ್ಟಣದಲ್ಲಿಂದು ನೆಹರು ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ನಾತಕೋತ್ತರ ಕೇಂದ್ರ ಹಾಗೂ ಜೈ ಭುವನೇಶ್ವರಿ ಯುವ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ನಾತಕೋತ್ತರ ಕೇಂದ್ರದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಮಾತನಾಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಪ್ರದೀಪ್ ಕುಮಾರ್ ದೀಕ್ಷಿತ್ ರವರು ಮಾತನಾಡುತ್ತಾ, ದೀನ್ ದಯಾಳ್ ಉಪಾಧ್ಯಾಯರವರು ಬಹಳ ಕಡುಬಡತನದಿಂದ ಬಂದವರು. ಅವರು ಸಾಗಿ ಬಂದ ಹಾದಿಯನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದ್ದೆ ಅನೇಕ ಮಹನೀಯರುಗಳನ್ನ ಚೇತನಗಳನ್ನು ನಾವು ಕಾಣ್ತೇವೆ. ಭಾರತ ಅಂತ ಬಂದಾಗ ನಮಗೆ ನೆನಪಾಗುವಂಥದ್ದು ಈ ದೇಶದಲ್ಲಿರ್ತಕ್ಕಂತಹ ಬಹುದೊಡ್ಡ ಜ್ಞಾನದ ಪರಂಪರೆ, ವಿಶಿಷ್ಟವಾದಂತಹ ಸಂಪನ್ಮೂಲಗಳು, ಅದು ಪ್ರಾಕೃತಿಕವಾಗಿರ್ಬೋದು, ಭೌಗೋಳಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ಇವೆಲ್ಲವನ್ನ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೇನೆ ಈ ದೇಶದಲ್ಲಿ ಅನೇಕ ಮಹಾನ್ ಮಹಾನ್ ನಾಯಕರುಗಳ ಜೀವನವನ್ನ ಅಧ್ಯಯನ ಮಾಡಿದ್ರೆ ನಮಗೆ ಅದರಿಂದಲೂ ಬಹಳ ವಿಶಿಷ್ಟವಾದಂತಹ ಜ್ಞಾನವಾಗಿರ್ಬೋದು, ಮೇಧಾ